नमस्कार अमोघ वार्ते स्वागत नानु वार्ते विवर नेलमंगल तालूक डाबोसपेटे बलिया यड़ेहल्ली सर्वे नंबर 61 एपीएमसी कट्टड निर्माण आगुत्तिद्दु पक्कद दलितर मनेगळन्नु तेरवु मुंदादाग एपीएमसी अधिकारी स्थळीयर नडुवे मातिन चकमकि नडेदु स्थळक्के तहसीलदार बंदु स्थळीयर समस्ये आलिसिदंत घटने नडेदिदे। ನೆಲಮಂಗಲ ತಾಲೂಕಿನ ಎಡೆಹಳ್ಳಿ ಗೋಮಾಳದ ಸರ್ವೆ ನಂಬರ್ 61 ರಲ್ಲಿ ಈಗಾಗಲೇ ಕೃಷಿ ಉತ್ಪನ್ನ ಉಪಮಾರುಕಟ್ಟೆ ನಿರ್ಮಾಣ ಮಾಡಲು ಸರ್ಕಾರದಿಂದ 6 ಎಕರೆ 10 ಗುಂಟೆ ಜಾಗ ಮಂಜೂರಾಗಿದ್ದು ಈ ಸಂಬಂಧ ಹಲವು ದಿನಗಳಿಂದ ಜಾಗ ಸಮತಟ್ಟು ಮಾಡುತ್ತಿದ್ದು ಇಂದು ಎಪಿಎಂಸಿ ಅಧಿಕಾರಿಗಳು ಏಕಾಏಕಿ ದಲಿತರ ಮನೆಗಳನ್ನು ಕೆಡವಲು ಜೆಸಿಬಿ ಯಂತ್ರಗಳು ತಂದ ಹಿನ್ನೆಲೆಯಲ್ಲಿ ಸ್ಥಳೀಯರು ಹಾಗೂ ದಲಿತ ಮುಖಂಡರು ಎಪಿಎಂಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು। ಈ ಸಂಬಂಧ ದಲಿತ ಮುಖಂಡರು ತಹಶೀಲ್ದಾರ್ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ತಹಶೀಲ್ದಾರ್ ಮಂಜುನಾಥ್ ಆಗಮಿಸಿ ಪ್ರತಿ ಮನೆಗೂ ಭೇಟಿ ನೀಡಿ ದಲಿತರ ಸಮಸ್ಯೆ ಹಾಗೂ ಮನೆಗೆ ಸಂಬಂಧಿಸಿದ ಹಕ್ಕುಪತ್ರ ಪರಿಶೀಲಿಸಿದರು। ನಂತರ ಹಕ್ಕುಪತ್ರ ಹೊಂದಿರುವವರಿಗೆ ಬೇರೆ ವ್ಯವಸ್ಥೆ ಮಾಡಿಕೊಡುವ ಭರವಸೆ ನೀಡಿದರು। ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಮಂಜುನಾಥ್ ಇಲ್ಲಿನ ಸರ್ವೆ ನಂಬರ್ 61 ರಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿರ್ಮಿಸಲು 6 ಎಕರೆ 10 ಗುಂಟೆ ಜಮೀನು ಮಂಜೂರಾಗಿದ್ದು ಅವರ ಜಾಗ ಗುರುತಿಸಲು ಸರ್ವೆ ಇಲಾಖೆ ಅಧಿಕಾರಿಗಳು ಬಂದಾಗ ಇಲ್ಲಿನ ಸ್ಥಳೀಯರು ಸ್ವಲ್ಪ ಮಟ್ಟಿಗೆ ಗಲಾಟೆ ಗದ್ದಲ ಎಬ್ಬಿಸಿದ್ದಾರೆ। ಸ್ಥಳೀಯರು ಸಹ ಗೋಮಾಳದ ಜಮೀನಿನಲ್ಲಿ ಮನೆ ನಿರ್ಮಿಸಿ ವಾಸ ಮಾಡುತ್ತಿದ್ದಾರೆ ಹಾಗೂ ಕೆಲವರು ಗೋಮಾಳ ವ್ಯಾಪ್ತಿಯಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಉಳುಮೆ ಮಾಡಿದ್ದಾರೆ ಹಾಗೂ ಕೈಗಾರಿಕೆಗಳು ಸಹ ಇಲ್ಲಿನ ಜಮೀನನ್ನು ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಿದ್ದಾರೆ ಎನ್ನುವ ದೂರು ಇದೆ। ಇವೆಲ್ಲವನ್ನೂ ಪರಿಶೀಲಿಸಿ ಇಲ್ಲಿನ ಸ್ಥಳೀಯ ಹಕ್ಕುಪತ್ರ ಹೊಂದಿರುವ ಮನೆಗಳು ಎಪಿಎಂಸಿ ವ್ಯಾಪ್ತಿಯ ಅಳತೆಗೆ ಬಂದರೆ ಅವರಿಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ। ಇನ್ನು ವ್ಯವಸಾಯ ಮಾಡುವ ರೈತರು ಯಾವುದೇ ದಾಖಲೆ ಇಲ್ಲದೆ ಬಗರ್ ಹುಕುಂ ನಿಯಮದಡಿ ಅರ್ಜಿ ಸಲ್ಲಿಸಿದ್ದೇನೆ ಎನ್ನುತ್ತಿದ್ದಾರೆ। ಅಂತಹ ಅರ್ಜಿಗಳು ಯಾವುದು ಸಹ ನನ್ನ ಗಮನಕ್ಕೆ ಬಂದಿಲ್ಲ। ಈ ಸಂಬಂಧ ಎಲ್ಲವನ್ನ ಪರಿಶೀಲಿಸಿ ಇಲ್ಲಿನ ಸ್ಥಳೀಯರಿಗೆ ಸೂಕ್ತ ನ್ಯಾಯ ಒದಗಿಸುತ್ತೇವೆ ಎಂದರು। ಈ ಉತ್ಪನ್ನ ಮಾರುಕಟ್ಟೆ ಸಲುವಾಗಿ ಹಿಂದೆ ಮನೆ ಜಿಲ್ಲಾಧಿಕಾರಿಗಳು ಎಡೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 61 ರಲ್ಲಿ ಸುಮಾರು 6 ಎಕರೆ 10 ಗುಂಟೆ ಜಮೀನನ್ನು ಕಾಯ್ದಿರಿಸಿದ್ದಾರೆ। ಈ ಜಮೀನಲ್ಲಿ ಈಗ ಎಪಿಎಂಸಿ ಕಟ್ಟಡಗಳನ್ನು ಶುರು ಮಾಡೋದಕ್ಕೋಸ್ಕರ ಅಳತೆ ಮಾಡುವ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೆಲವೊಬ್ಬರು ಎಲ್ಲ 94C ಅಡಿಯಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಹಾಗೂ ಇನ್ನೂ ಹಲವು ರೈತರು ಸಾಗುವಳಿ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ। ಈಗ ಮನೆಗಳ ಪರಿಶೀಲಿಸಿದಾಗ ಈ ಕೇವಲ ಸ್ವಲ್ಪ ಮನೆಗಳಿಗೆ ಮಾತ್ರ ಹಕ್ಕುಪತ್ರ ನೀಡಿರೋದು ಕಂಡುಬರುತ್ತೆ। ಈಗ ಮೇಲ್ನೋಟಕ್ಕೆ ಓವರ್ಲ್ಯಾಪ್ ಆಗಿರೋ ಒಂದು ಸಿಚುವೇಶನ್ ನಮಗೆ ಕಾಣಿಸ್ತಾ ಇದೆ। ಅದನ್ನು ನೋಡಿಕೊಂಡು ಯಾರಿಗೂ ಸಮಸ್ಯೆ ಮತ್ತು ತೊಂದರೆ ಆಗದೇ ಇರೋಂಗೆ ಜನರಿಗೂ ಹಾಗೂ ಎಪಿಎಂಸಿ ಅವ್ರಿಗೂ ಕೂಡ ನಾವು ಜಮೀನು ಗುರ್ಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ। ಹಕ್ಕುಪತ್ರ ಇರೋಂಥವ್ರಿಗೆ ಏನು ತೊಂದರೆ ಇಲ್ಲ, ಹಕ್ಕುಪತ್ರ ಇಲ್ಲದೇ ಇರೋರಿಗೂ ಕೂಡ ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ। ಈಗ ಈ ಹಿಂದೆ ಮಂಜೂರಿ ಸಮಯದಲ್ಲಿ ಆದಂಥ ನಕ್ಷೆ ಪ್ರಕಾರನೇ ನಾವು ಎಪಿಎಂಸಿ ಜಾಗನ ಗುರುತಿಸ್ತಾ ಇದ್ದೀವಿ। ಈ ಸಂದರ್ಭದಲ್ಲಿ ನನಗೆ ಕೆಲವೊಂದು ಕೈಗಾರಿಕೆ ಕಾರ್ಖಾನೆಗಳು ಕೂಡ ಒತ್ತುವರಿ ಮಾಡಿದ್ದು ಕೂಡ ಕಂಡು ಬಂದಿದೆ। ಅದನ್ನು ಕೂಡ ಈ ಟೋಟಲ್ ಸರ್ವೆ ನಂಬರ್ 61ನಲ್ಲಿ ಟೋಟಲ್ ಸ್ಟೇಷನ್ ಸರ್ವೆ ಮಾಡಿಸಿ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಅವರು ತೆರವು ಮಾಡೋದಕ್ಕೆ ಖಂಡಿತ ಕ್ರಮ ಕೈಗೊಳ್ತೀವಿ। ಅವರುಕುಂ ಸಮಿತಿಯಲ್ಲಿ ನಾವು ಯಾವುದೇ ಒಂದು ಅರ್ಜಿನ ಪರಿಗಣಿಸ್ಬೇಕಂದ್ರೆ ಸರ್ಕಾರ ಕೆಲವೊಂದು ಮಾನದಂಡಗಳನ್ನು ನಿಗದಿ ಮಾಡಿದೆ। ಆ ಮಾನದಂಡಗಳ ಅನ್ವಯ ನಾವು ಇನ್ನು ಸ್ಥಳೀಯ ದಲಿತ ಮುಖಂಡ ಕಾಂತರಾಜು ಮಾತನಾಡಿ ಇಲ್ಲಿನ ಗೋಮಾಳದ ಜಮೀನಿನಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಜನ ಸುಮಾರು 30 ವರ್ಷದಿಂದಲೂ ವಾಸಿಸುತ್ತಿದ್ದು ಕೈಗಾರಿಕಾ ಪ್ರದೇಶಕ್ಕೆ ಎಲ್ಲ ಜಮೀನು ಸಹ ಕಳೆದುಕೊಂಡು ಇಲ್ಲಿ ಜೀವನ ರೂಪಿಸಿಕೊಂಡಿದ್ದಾರೆ। ಎಪಿಎಂಸಿ ಮಾಡಬೇಕಾದರೆ ಸ್ಥಳೀಯ ನಿರ್ದೇಶಕ ಗಂಗಣ್ಣ ಇಲ್ಲಿರುವ ಯಾವುದೇ ಒಂದು ಮನೆಯನ್ನು ಸಹ ತೆರವು ಮಾಡುವುದಿಲ್ಲ ಎನ್ನುವ ಭರವಸೆ ನೀಡಿದರು। ಅವರ ಮಾತಿನಂತೆ ನಾವೆಲ್ಲರೂ ಸಹಕರಿಸಿದರೂ ಇಂದು ಜೆಸಿಬಿಗಳ ಮೂಲಕ ನಮ್ಮ ಮನೆಗಳನ್ನು ಕೆಡವಲು ಮುಂದಾಗಿದ್ದಾರೆ। ಬಡವರು ಎಲ್ಲಿಗೆ ಹೋಗಿ ಜೀವನ ನಡೆಸುವುದು? ಸದ್ಯ ತಹಶೀಲ್ದಾರ್ ಸ್ಥಳೀಯರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎನ್ನುವ ಭರವಸೆ ನೀಡಿದ್ದಾರೆ। ಅವರು ಸಹ ನಮ್ಮ ಮನವಿಗೆ ಸ್ಪಂದಿಸದೆ ಮನೆ ತೆರವಿಗೆ ಮುಂದಾದರೆ ನಾವೆಲ್ಲರೂ ಸೇರಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು। ಅಲ್ಟ್ರಾಮೆಂಟ್ ಸರ್ವೆಯವರಿಗೂ ಇನ್ಫಾರ್ಮ್ ಮಾಡಿದ್ದಾರೆ ಏನಂತ ಯಾರು ತೊಂದರೆ ಆಗಬಾರ್ದು, ಸರ್ವೆ ಮಾಡಿ ನೀಟಾಗಿ ಅಳತೆ ಮಾಡಿ ಅವ್ರಿಗೆ 6 ಎಕರೆ 10 ಗುಂಟೆ ಎಪಿಎಂಸಿ ಕೊಡಿ, ಆ ಮನೆ ಕಟ್ಟಿರೋಂಥವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಮನೆಗಳಿಗೆ ಪತ್ರಗಳಿಗೂ ಕೊಡಿ ಅಂತ ಹೇಳಿದ್ದಾರೆ। ಮನೆ ಅವಾಗ ಇವಾಗ ಏನು ತಹಸೀಲ್ದಾರ್ ಭಾಷೆಗೆ ಮಾತು ಕೊಟ್ಟಾರ ಆ ಥರ ಆಲೆಕ್ಕಚ್ಚರಕ್ಕಾದ್ರೆ ನಾವೆಲ್ಲ ಸ್ಪಂದಿಸ್ತೀವಿ। ಮನೆ ಒಳಾಗ್ತೀವಿ ಅಂತ ಬಂದಾಗ ಯಾವುದೇ ಕಣಕ್ಕೂ ಬಿಡೋಲ್ಲ, ಬೆಳಗ್ಗೆ ಏನು ಮಾತಾಡೋದು ಅದು ಸತ್ಯವಾಗಿ ಅಲ್ಲಿ ಒಂದೇ ಒಂದು ಕಲಿಕೋಕ್ಕೂ ಬಿಡೋಲ್ಲ ಎಪಿಎಂಸಿ। ನಾನೇ ಕಂಪ್ಯೂಟರ್ ಸರ್ವೆ ಮಾಡಿಸಿ ಎಲ್ಲ ಮಾರ್ಕಿಂಗ್ ಇದ್ದಾವೆ, ತೋರಿಸಿದ್ದೀನಿ ಬೆಳಗ್ಗೆ ಎಲ್ಲ
ಎಲ್ಲ ಒತ್ತುವರಿ ಆಗಿ ಕಂಪ್ನಿಗಳೇ ಒಂದು ಕಂಪ್ನಿಗೆ ಬಂದರು ಒಂದ್ಸಲ ಲಾಸ್ಟ್ ಟೈಮ್ ತರಿಸಿದವರು ಬಂದರು ಮಾತಾಡಿದ್ರು ಮಡಕ್ ತಿಂತ ಬಂದರು ತಿರುಗಿ ಹಂಗೆ ವಾಪಸ್ ಹೋದ್ರು. ಇವಾಗ ಈ ಸಾಹೇಬರು ಹೇಳಿದ್ದಾರೆ ಮಣ್ಣನ್ನು ಕೊಡ್ತೀನಿ ಎಲ್ಲರಿಗೂ ಅನುಕೂಲ ಮಣ್ಣನ್ನು ಕೊಡ್ತಾ ಹೇಳಿದ್ರೆ ಮಣ್ಣನ್ನು ಕೊಟ್ಟರೆ ತುಂಬ ಅನುಕೂಲ ನಮಗೆ ಎಲ್ಲ ಬಡವರು ಇದ್ದೀವಿ ಸರ್ ಎಲ್ಲರಿಗೂ. ಈಗ ಎ ಪಿ ಎಂ ಸಿಗೆ ನಾವೇನು ತೊಂದರೆ ಕೊಡ್ತಾ ಇಲ್ಲ ನಮಗೆ ಯಾವ ತೊಂದರೆ ಆಗಬಾರ್ದು ಸರ್ ನಮ್ಮ ಉಳುಮೆ ಮಾಡ್ಕೊಂಡಿದ್ದೀವಿ ಈ ಕಡೆ ಎಲ್ಲರಿಗೂ ಹಕ್ಪತ್ರಗಳಿದ್ದಾವೆ ಹಕ್ಪತ್ರ ಇರೋರ್ಗೂ ಎಲ್ಲರಿಗೂ ಏನೂ ತೊಂದರೆ ಆಗದಂಗೆ ಮಾಡ್ಕೊಂಡ್ರು ಸಾಕು. ಲಕ್ಷ್ಮೀಕಾಂತ್ ಇನ್ನು ಈ ವೇಳೆ ಸ್ಥಳೀಯ ಪೊಲೀಸರು ಯಾವುದೇ ಗಲಾಟೆ ಗದ್ದಲ ಇಲ್ಲದಂತೆ ಸೂಕ್ತ ಬಂದೋಬಸ್ತ್ ಮಾಡಿದರು. ಸದ್ಯ 6 ಎಕರೆ ಪ್ರದೇಶದಲ್ಲಿ ಉತ್ತಮ ಎಪಿಎಂಸಿ ಮಾರುಕಟ್ಟೆ ನಿರ್ಮಾಣವಾಗಿ ರೈತರಿಗೆ ಅನುಕೂಲ. ಒಂದು ಕಡೆ ಇತ್ತ 30 ವರ್ಷದಿಂದ ಬಡವರು ಮನೆ ನಿರ್ಮಿಸಿ ತೆರವು ಕಾರ್ಯ, ಒಂದು ಕಡೆ ಇದನ್ನು ಸ್ಥಳೀಯ ಆಡಳಿತ ಯಾವ ರೀತಿ ಬಗೆಹರಿಸಿ ದಲಿತರಿಗೆ ಯಾವ ರೀತಿ ನ್ಯಾಯ ಒದಗಿಸುತ್ತದೆ ಅನ್ನೋದನ್ನು ಕಾದು ನೋಡಬೇಕಿದೆ. ತಗ್ಗೆ ಕುಪ್ಪೆ ಶ್ರೀಧರ್, ಅಮೋಘ ಟಿವಿ, ಡಬಸ್ಪೇಟೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಟಿಪ್ಪು ಸುಲ್ತಾನ್ರವರ ಒಂದು ಪುತ್ಥಳಿ ಇಡಬೇಕು ಅಥವಾ ನಗರದ ಒಂದು ಸರ್ಕಲ್ಗೆ ಹೆಸರಿಡಲು ಮಾನ್ಯ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ನಂದಿ ಭಾಷಾ ಅಭಿಪ್ರಾಯಪಟ್ಟರು. ಶಹೀದೆ ಮಿಲ್ಲತ್ ಹಜರತ್ ಟಿಪ್ಪು ಸುಲ್ತಾನ್ರವರ 272ನೇ ಜನ್ಮ ಜಯಂತಿಯ ಅಂಗವಾಗಿ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ವತಿಯಿಂದ ಮೊದಲಿಗೆ ಅವರ ಕಚೇರಿಯಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಪೂಜೆ ಮಾಡಿ ನಂತರ ನಗರದಲ್ಲಿರುವ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಮೂಲಕ ಟಿಪ್ಪು ಸುಲ್ತಾನ್ರವರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ನಂದಿ ಭಾಷಾ ನಾಡಿನ ಜನತೆಗೆ ಟಿಪ್ಪು ಸುಲ್ತಾನ್ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು. ಜಯಂತಿ ಅಂಗವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಎಂದಿನಂತೆ ಹಣ್ಣು ಹಂಪಲು ಹಂಚುವ ಮೂಲಕ ಸರಳವಾಗಿ ಆಚರಣೆ ಮಾಡಿದ್ದೇವೆ. ಹಾಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಟಿಪ್ಪು ಸುಲ್ತಾನ್ರವರ ಒಂದು ಪುತ್ಥಳಿ ಇಡಬೇಕು ಅಥವಾ ನಗರದ ಯಾವುದಾದರೂ ಒಂದು ವೃತ್ತಕ್ಕೆ ಟಿಪ್ಪುರವರ ಹೆಸರಿಡಲು ಮಾನ್ಯ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಹೇಳಿದರು. ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಶಹೀದ್ರವರ 272ನೇ ಜನ್ಮದಿನ. ಹಾಗಾಗಿ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ಹಾಗೂ ನನ್ನ ಎಲ್ಲ ಸ್ನೇಹಿತರ ಪರವಾಗಿ ನಾಡಿನ ಸಮಸ್ತ 6.5 ಕೋಟಿ ಕನ್ನಡಿಗರಿಗೆ, ಅದೇ ವಿಶ್ವದ ಎಲ್ಲ ನನ್ನ ಆತ್ಮೀಯ ಸೋದರ ಸೋದರಿಯರಿಗೆ, ಟಿಪ್ಪು ಸುಲ್ತಾನ್ ಅವರ ಅಭಿಮಾನಿಗಳಿಗೆ, ಕನ್ನಡ ಪರ ಹೋರಾಟಗಾರರಿಗೆ, ಎಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಶಹೀದ್ರವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಾನೊಂದು ಮನವಿ ಮಾಡಲು ಇಷ್ಟಪಡ್ತೇನೆ. ಏನಂದರೆ ಇಂಥ ಒಂದು ಮಾನ್ಯರು ಜನಿಸಿದ ಈ ನಾಡಿನಲ್ಲಿ, ನಮ್ಮ ಪಕ್ಕದ ಜಿಲ್ಲೆ ದೇವನಹಳ್ಳಿಯಲ್ಲಿ ಜನಿಸಿದ ಟಿಪ್ಪುರವರ ಪ್ರತಿಮೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅನಾವರಣೆ ಆಗಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಡಾಕ್ಟರ್ ಕೆ ಸುಧಾಕರ್ ಸರ್ ಅವರಲ್ಲಿ, ಅವರ ಆರೋಗ್ಯ ಸಚಿವರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೌದು, ಅವರಲ್ಲಿ ನಾನು ಮನವಿ ಮಾಡ್ಕೊತೇನೆ. ಯಾವುದಾದ್ರೂ ಒಂದು ವೃತ್ತಕ್ಕೆ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಶಹೀದ್ರವರ ಹೆಸರಿಗಬೇಕು, ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅವರ ಒಂದು ಪುತ್ಥಳಿ ಇಲ್ಲ, ಅವರ ಒಂದು ಪುತ್ಥಳಿ ಅನಾವರಣ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ನನ್ನ ಆತ್ಮೀಯ ಸೋದರ ಸೋದರಿಯರಿಗೆ ನಮ್ಮೆಲ್ಲರ ಪರವಾಗಿ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಶಹೀದ್ರವರ 272ನೇ ಜನ್ಮದಿನದ ಶುಭಾಶಯವನ್ನು ತಿಳಿಸುತ್ತಾ ನಾನು ಮಾತನ್ನು ಮುಚ್ಚುತ್ತೇನೆ. ಜೈ ಹಿಂದ್. ಇವತ್ತು ಹಾಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪ ನೇತೃತ್ವದಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಯಂತಿ ಆಚರಣೆ ಮಾಡಿದರು. ಇದರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಶಿಂ ಬನ್ನೂರ್, ಜಿಲ್ಲಾಧ್ಯಕ್ಷ ವಿ ರಾಜಶೇಖರ, ದರ್ಗಾ ಮೊಹಲ್ಲಾ ಇಮಾಮ್ ಅಬ್ದುಲ್ ಮುಜಾವಿರ್, ಜಿಲ್ಲಾ ಸದಸ್ಯರಾದ ನವಾಜ್ ಪಾಷಾ, ಮನ್ನು ಅರ್ಬಾಜ್, ನಜೀರ್, ಸಿಎಂ ನೀರುಲ್ಲಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಹಾಗೂ ಕಚೇರಿಯನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆ ಕೆ ಮಂಜುರವರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಉದ್ಘಾಟನೆ ಮಾಡಿದರು. ಉದ್ಘಾಟನೆ ನಡೆಸಿ ಮಾತನಾಡಿ ಕೆ ಕೆ ಮಂಜುರವರು, ರೈತರು ಬೆಳೆಯುವಂತಹ ಬೆಳೆಗಳಿಗೆ ನಿಗದಿತ ಬೆಲೆ ನಿಗದಿ ಮಾಡಿದರೆ ಸಾಕು, ಸರ್ಕಾರ ಯಾವುದೇ ವಿನಾಯಿತಿಯಲ್ಲಿ ಕೃಷಿ ಸಲಕರಣೆಗಳನ್ನು ಕೊಡುವುದು ಬೇಡ, ಸರ್ಕಾರಕ್ಕೆ ಸಹಾಯ ಮಾಡೋಕ್ಕೆ ಸಿದ್ಧರಿದ್ದೇವೆ ಅಂತ ಸರ್ಕಾರಕ್ಕೆ ಮನವಿ ಮಾಡಿದರು. ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯಲ್ಲಿ ಏನಾದರೂ ಕೆಲಸ ಬೇಕಾದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಾದರೂ ಕೆಲಸವಾಗಲ್ಲ, ದಯವಿಟ್ಟು ರೈತರ ಏನೇ ಸಮಸ್ಯೆ ಅಂತ ಬಂದಾಗ ಕೂಡಲೇ ಸ್ಪಂದಿಸಿ ಕೆಲಸ ಮಾಡಿ ಕಳುಹಿಸಿಕೊಡಿ. ಕಾರ್ಯಕ್ರಮದಲ್ಲಿ ಹಾಜರಿದ್ದ ಅಧಿಕಾರಿಗಳಿಗೆ ತಿಳಿಸಿದರು. ಅದು ಒಟ್ಟಿಗೆ ಹೋಗಿ ಅದನ್ನು ಕೇಳೋಕ್ಕಾಗಲ್ಲ, ಯಾಕಂದರೆ ಯಾವುದೋ ಊರಲ್ಲಿ ನಮ್ಮ ರೈತರಿರ್ಬೋದು, ಅವ್ರಿಗೆ ಆದಂಥ ಕೆಲಸ ಇರುತ್ತೆ, ಕಡೆ ಹೋಯ್ದಂಥ ನೀರು ಕಟ್ಟೋದಾಗಲಿ ಏನೋ ಕೆಲಸ ಇರುತ್ತೆ, ಅದ್ರಿಂದ ಒಟ್ಟಿಗೆ ನಾವು ಜನ ಸೇರೋಕ್ಕಾಗಲ್ಲ. ಆದರೆ ಸಂತೆಗೆ ಹೋಗ್ಬೇಕಾದ್ರೆ ಒಂದು ದಿವಸ ಬರ್ತೀವಿ, ಆದರೆ ಮದುವೆ ಇದಂದರೆ ಊರ ನಮ್ಮ ಮನೆಯವರೆಲ್ಲ ಹೋಗ್ತೀವಿ, ಮನೆ ಬೇಕಾದರೆ ಮನೆಗೆಲ್ಲ ಊರಲ್ಲಿ ಹೋಗ್ತೀವಿ. ಆದರೆ ಬೇಡ, ರೈತ ಸಮಸ್ಯೆ ಆದಾಗ ಮನೆಗೊಬ್ರು ಬಂದು ಅದನ್ನು ತಾಲೂಕು ಪ್ರಚಾರ ಆಗ್ಬೋದು,
ಅಥವಾ ಸರ್ಕಾರಿ ಸೌಲಭ್ಯಗಳಾದ ನಮ್ಮ ರೈತ ಸಿಗದೇ ಇದ್ದಾಗ ಅದ್ರ ಪರವಾಗಿ ಹೋರಾಡಿ ಅವ್ರು ಕೊಟ್ಟಾಗ ನಮ್ಮ ಸಂಘಕ್ಕೆ ಒಂದು ಬೆಲೆ ನಮ್ಮ ರೈತರಿಗೂ ಒಂದು ಸಮಾಧಾನ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈಗ ನಮ್ಮ ರೇಷ್ಮೆ ಇಲಾಖೆ ಮತ್ತು ಕೃಷಿ ಕೇಳಿದ್ರು ನಮ್ಗೆ ಈ ತರ ಸೌಲಭ್ಯ ಇದೆ ಸರ್ಕಾರದ ಕೊಡ್ತೇವೆ ಅಂತೇಳಿ. ನಿಮ್ ಸೌಲಭ್ಯ ಪಡಿಬೇಕಾದ್ರೆ ನಾವು ಬೆಳಿಗ್ಗೆ 8 ಗಂಟೆಗೆ ಬಂದ್ರೆ ರಾತ್ರಿ 10 ಗಂಟೆವರೆಗೆ ನಿಂತ್ಕೋಬೇಕು. ನಿಮ್ಮ ಇದೇ ನಮ್ಗೆ ಔಷಧ ಇಲ್ಲ, ಆದ್ರೆ ನಿಮ್ಮಲ್ಲಿ ಒಂದು ಮತ ಸರ್ಕಾರಕ್ಕೆ ನಾವು ರೈತರ ಭಿಕ್ಷಕರಲ್ಲ, ನಾವು ಬೆಲೆ ಬೆಳೆಯಕ್ಕೆ ನೀವು ನಿಗದಿ ಪಡೆದ್ರೆ ಸಾಕು. ಬೆಲೆ ಇಷ್ಟು ತರಕಾರಿ ಹುಣಸೆಹಣ್ಣಿಗೆ ಇಷ್ಟು, ಮಾವಿನಕಾಯಿಗೆ ಇಷ್ಟು, ಆಲೂಗಡ್ಡೆಗೆ ಇಷ್ಟು, ಮೆಣಸಿನ್ಕಾಯಿಗೆ ಇಷ್ಟು, ಕೊತ್ತಂಬರಿಗೆ ಇಷ್ಟು ಅಂತ ಬೆಲೆ ಫಿಕ್ಸ್ ಮಾಡಿದ್ರೆ ನಾವು ನಿಮಗೆ ಬೇಕಾದ್ರೆ ಸರ್ಕಾರ ಸಹಾಯ ಮಾಡಕ್ಕೆ ರೆಡಿ ಇರ್ತೀವಿ ಅಂತೇಳಿ ನಿಮ್ಮ ಪರವಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡಕ್ಕೆ ಇಷ್ಟಪಡ್ತೀವಿ. ಸ್ನೇಹಿತರೆ ಇವತ್ತು ನಾವಿಲ್ಲಿ ಹರ್ಷವರ್ಧನ್ ಅಮುಕ್ ಟಿವಿ. ಅಂಗನವಾಡಿಗಳ ಡಬ್ಬಸ್ಪೇಟೆ ಸರ್ಕಲ್ನಲ್ಲಿ ಇಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಶಿಶು ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ಅಂಗವಾಗಿ ದೌರ್ಜನ್ಯ ಮುಕ್ತಿ ಕಾರ್ಯಕ್ರಮ ಆಯೋಜಿಸಿದರು. 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಅಂಗವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತಾಲೂಕು ಪಂಚಾಯಿತಿ ಕಾನೂನು ಸೇವಾ ಪ್ರಾಧಿಕಾರದ ಹಾಗೂ ಶಿಶು ಅಭಿವೃದ್ಧಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಡಬ್ಬಸ್ಪೇಟೆಯ ನಿಡವಂದ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳೆಯರ ಮೇಲಾಗುವ ದೌರ್ಜನ್ಯ ಮುಕ್ತ ಕಾರ್ಯಕ್ರಮದಡಿ ಮಹಿಳೆಯರಿಗೆ ಅರಿವು ಕಾರ್ಯಕ್ರಮ ಏರ್ಪಡಿಸಿದರು. ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನಟರಾಜು ಹಾಗೂ ನೆಲಮಂಗಲ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಲತಾ ವೇದಿಕೆಯಲ್ಲಿ ದೀಪ ಬೆಳಗುವುದರ ಮೂಲಕ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಮಹಿಳೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನಟರಾಜು, ರಾಜ್ಯ ಹಾಗೂ ದೇಶದಲ್ಲಿ ಇಂದಿಗೂ ಸಹ ಮಹಿಳೆಯರ ಮೇಲಾಗುವ ದೌರ್ಜನ್ಯಕ್ಕೆ ಕಡಿವಾಣ ಹಾಕಲು ಪ್ರತಿಯೊಬ್ಬ ಮಹಿಳೆಯರಲ್ಲೂ ಅರಿವು ಅತ್ಯಗತ್ಯ ಅಂತ ತಿಳಿಸಿದರು. ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ, ಅಂಗನವಾಡಿಗಳ ಮಟ್ಟದಲ್ಲಿ, ಶಾಲೆಗಳ ಮಟ್ಟದಲ್ಲಿ ಎಲ್ಲ ಕಡೆ ಸಹ ಇದನ್ನು ಪ್ರಚಾರ ಪಡಿಸಬೇಕು. ದೌರ್ಜನ್ಯ ಮುಕ್ತ ವಾತಾವರಣವನ್ನು ಕಲ್ಪಿಸಲಿಕ್ಕೆ ನಾವು ಇದನ್ನು ಪ್ರಚಾರ ಪಡಿಸಬೇಕಂತಕ್ಕಂಥ ಒಂದು ಸದುದ್ದೇಶದಿಂದ ಸರ್ಕಾರ ಮತ್ತು ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ದೌರ್ಜನ್ಯ ಮುಕ್ತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಈಗಾಗಲೇ ನಮ್ಮ ಮೇಲ್ವಿಚಾರಕರು ಪ್ರಸ್ತಾವಿಸಿ ಹೇಳಿದಾಗೆ ಇದನ್ನು 6ನೇ ತಾರೀಕಿಂದ ಪ್ರಾರಂಭ ಮಾಡಿ 14ನೇ ತಾರೀಕು ತನಕ ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀವಿ. 14ರ ನಂತರ ಮಕ್ಕಳ ಗ್ರಾಮ ಸಭೆಗಳನ್ನು ಮಾಡಲಿಕ್ಕೆ ಈ ತಿಂಗಳ ನವೆಂಬರ್ ತಿಂಗಳಲ್ಲಿ ಮಕ್ಕಳ ಗ್ರಾಮ ಸಭೆಗಳನ್ನು ಮಾಡಲಿಕ್ಕೆ ಸಹ ಸುತ್ತೋಲೆ ಬಂದಿದೆ. ಅವುಗಳು ಸಹ ಶಾಲೆಗಳಲ್ಲಿ ಅಂಗನವಾಡಿಗಳನ್ನು ಒಳಗೊಂಡಂತೆ ಮಕ್ಕಳ ಗ್ರಾಮ ಸಭೆಗಳನ್ನು ಮಾಡಿದೆ. ಈ 14ನೇ ತಾರೀಕು ತನಕ ಏನು ಕಾರ್ಯಕ್ರಮ ಇದ್ದಾವೆ ಇವುಗಳನ್ನು ಈ ರೀತಿ ತಯಾರು ಸಹ ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು ವಿಚಾರ ಏನಂತ ಹೇಳಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಂದು ಅಂಗನವಾಡಿ ಸಹೋದರಿಯರು ಇಲ್ಲಿ ಕಾರ್ಯಕರ್ತರು ಇಲ್ಲಿ ನೀವು ನಿಮಗೆ ನಿಮ್ಮ ವ್ಯಾಪ್ತಿಯಲ್ಲಿ ಕನಿಷ್ಠ 2-3 ಸ್ತ್ರೀ ಶಕ್ತಿ ಗುಂಪುಗಳು ಇರ್ತವೆ. ಕನಿಷ್ಠ ಒಂದು 8-10 ಜನ ಮಕ್ಕಳ ಪೋಷಕರು ನಿಮಗೆ ಅಂದರೆ ತಾಯಿಂದರು ಗರ್ಭಿಣಿ ಬಾಣಂತಿರ್ತಾರೆ, ಮಕ್ಕಳ ಪೋಷಕರು 15-20 ಜನ ಮಕ್ಕಳ ಪೋಷಕರು ಸಿಗ್ತಾರೆ ನಿಮಗೆ. ನೀವು ಈ ಕಾರ್ಯಕ್ರಮಗಳನ್ನು ನಿಮ್ಮ ಅಂಗನವಾಡಿಗಳ ಮಟ್ಟದಲ್ಲಿ ನೀವು ಬ್ಯಾನರ್ ಹಾಕಬೇಕಂತಿಲ್ಲ, ದೊಡ್ಡ ಕಾರ್ಯಕ್ರಮ ಮಾಡಬೇಕಂತಿಲ್ಲ, ಅಂಗನವಾಡಿ ಮಟ್ಟದಲ್ಲಿ ಅವನ್ನೆಲ್ಲ ಕರೆಸಿ ನೀವು ಮತ್ತು ಆಶಾ ಕಾರ್ಯಕರ್ತರು ಅವರಿಗೆ ಸ್ವಲ್ಪ ಜಾಗೃತಿಯನ್ನು ಮಾಡಿಸ್ಬೋದು. ಜಾಗೃತಿ ಮೂಡಿಸಿ ಮಹಿಳೆಯರ ಮೇಲೆ ಅಂತಕ್ಕಂಥ ದೌರ್ಜನ್ಯ ಅದೊಂದು ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಅವರು ಸಣ್ಣ ಮಕ್ಕಳಿಂದ ಹಿಡಿದು ನಮಗೆಲ್ಲರಿಗೂ ಗೊತ್ತಿದೆ, ಪತ್ರಿಕೆಗಳಲ್ಲಿ ನೋಡ್ತೀವಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ, ಹೆಣ್ಣು ಮಕ್ಕಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ದೌರ್ಜನ್ಯ ಅಂತ ಬರ್ತಾ ಇದ್ದಾರೆ. ಅದಕ್ಕೆ ಅವೆಲ್ಲ ಆಗಬಾರ್ದು ಅಂತಕ್ಕಂಥ ಜಾಗೃತಿಯನ್ನು ಅವರಿಗೆ ಮೂಡಿಸ್ಬೇಕು. ಮತ್ತು ಈ ದೌರ್ಜನ್ಯಗಳು ಮಾಡ್ತಕ್ಕಂಥವ್ರು ಯಾರೋ ಹೊರಗಡೆಯಿಂದ ಬಂದು ಮಾಡ್ತಕ್ಕಂಥವ್ರು ಯಾರಲ್ಲ. ಈ ಡಾಬಾಸ್ಪೇಟೆಯಲ್ಲಿ ಇರ್ತಕ್ಕಂಥ ಗ್ರಾಮಗಳಲ್ಲಿ ನೆಲಮಂಗಲದಿಂದಲೋ ದೊಡ್ಡಬಳ್ಳಾಪುರದಿಂದಲೋ ಬಂದು ದೌರ್ಜನ್ಯ ಮಾಡ್ತಾರಂತಕ್ಕಂಥದ್ದಿಲ್ಲ. ಯಾರು ಮಾಡ್ತಾರೆ ದೌರ್ಜನ್ಯ? ಸ್ಥಳೀಯ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು, ಸ್ಥಳೀಯವಾಗಿರ್ತಕ್ಕಂಥವ್ರು, ಕುಟುಂಬದಲ್ಲಿರ್ತಕ್ಕಂಥವ್ರು, ಕುಟುಂಬದ ನೆರೆಹೊರೆಯಲ್ಲಿರ್ತಕ್ಕಂಥ. ಇನ್ನು ನೆಲಮಂಗಲ ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಲತಾ ಮಾತನಾಡಿ, ಸರ್ಕಾರದ ಆದೇಶದಂತೆ ಪ್ರತಿ ಅಂಗನವಾಡಿ ಕೇಂದ್ರಗಳಲ್ಲೂ ಸಹ ಮಹಿಳಾ ದೌರ್ಜನ್ಯ ಮುಕ್ತಿ ಕಾರ್ಯಕ್ರಮ ಆಯೋಜಿಸಿದ್ದು, ಜೊತೆಗೆ ಮಕ್ಕಳು ಹಾಗೂ ಗರ್ಭಿಣಿ ಬಾಣಂತಿಯರಿಗೆ ಬೇಕಾಗುವ ಪೌಷ್ಟಿಕಾಂಶ ಹಾಗೂ ಜೊತೆಗೆ ರಂಗೋಲಿ ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಸಂತೋಷ ಎಂದರು.
ಅಮೃತ ಮಹೋತ್ಸವದ ಅಂಗವಾಗಿ ಕರ್ನಾಟಕ ಸರ್ಕಾರ ಅದನ್ನ ಒಂದು ವಾರಗಳ ಕಾಲ ನಮಗೆ 6ನೇ ತಾರೀಕಿಂದ 14ನೇ ತಾರೀಕವರೆಗೂ ದೌರ್ಜನ್ಯ ಮುಕ್ತಿ ಕಾರ್ಯಕ್ರಮ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ. ದಿವಸಕ್ಕೆ ಒಂದೊಂದು ಪ್ರೋಗ್ರಾಮ್ ಕೊಟ್ಟಿದೆ. 2 ದಿವಸ ವೆಬಿನಾರ್ ಇತ್ತು, ಮೊದಲನೇ ದಿವಸ ಅರಿವು ಕಾರ್ಯಕ್ರಮ ಇತ್ತು, ಅದನ್ನು ಮಾಡಿದ್ದೀವಿ. ಇವತ್ತು ಪೌಷ್ಟಿಕ ಆಹಾರ ಶಿಬಿರ ಮತ್ತು ರಂಗೋಲಿ ಸ್ಪರ್ಧೆ ನಾವು ಈ ಸರ್ಕಲ್ಗೆ ಕೊಟ್ಟಿದ್ದೀವಿ. ನಾಳೆ ನಾಡಿದ್ದು ಮತ್ತು 13, 14ನೇ ತಾರೀಕು ನಾವು ಈ ಥರ ಕಂಟಿನ್ಯೂಸ್ ಪ್ರೋಗ್ರಾಮ್ ಮಾಡ್ತಾನೆ ಇರ್ತೀವಿ. ಇದರಲ್ಲಿ ಎಸ್ಪೆಷಲಿ ಇವಾಗ ಗ್ರಾಮ ಪಂಚಾಯತಿನಲ್ಲಿ ಸೆಲೆಕ್ಟ್ ಆಗಿದ್ದಾರಲ್ವ ಅವ್ರಿಗೆ ಮತ್ತು ನಮ್ಮ ಇವ್ರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ ಹಾಗೂ ಸ್ತ್ರೀಶಕ್ತಿ ಗ್ರೂಪ್ಗಳಿಗೆ ಇದು ಮಹಿಳೆಯರ ಕಾನೂನು ಏನಿದೆ ಅರಿವು ಕಾರ್ಯಕ್ರಮ ಮೂಡಿಸೋದು ಇದರ ಉದ್ದೇಶ ಅಂತ ಹೇಳಿ ಮಾಡಿಬಿಡ್ತಾ ಇದ್ದೀವಿ. ಇದು ಯಾಕಂದರೆ ಒಂದು ವಾರ ಆದರೆ 8-9 ದಿವಸ ಅಲ್ವಾ, ನಮ್ಮ ಇದರಲ್ಲಿ ನೆಲಮಂಗಲ ತಾಲೂಕಲ್ಲಿ 9 ಸರ್ಕಲ್ಸ್ ಇದೆ. ಒಂದೊಂದು ಸರ್ಕಲ್ಗೆ ಒಂದೊಂದು ದಿವಸ ಈ ಥರ ಟಾಪಿಕ್ ಕೊಟ್ಟು ಸರ್ಕಲ್ ವೈಸ್ ಮಾಡಿಸ್ತಾ ಇದ್ದೀವಿ. ಅಂಗನವಾಡಿ ವೈಸ್ ಮಾಡೋಕ್ಕೋದ್ರೆ ಕಷ್ಟ ಆಗುತ್ತಲ್ವ, ಸೊ ಹಾಗಾಗಿ ಒಂದು 20-25 ಸೆಂಟ್ರ್ ಸೇರಿಸಿ ಒಂದು ಸರ್ಕಲ್ ಮಾಡಿರ್ತೀವಿ, ಆ ಸರ್ಕಲ್ ವೈಸ್ ಮಾಡ್ತಾ ಇದ್ದೀವಿ. ಈ ವೇಳೆಯಲ್ಲಿ ಡಬಸ್ಪೇಟೆ ಸರ್ಕಲ್ನ 42 ಅಂಗನವಾಡಿ ಕಾರ್ಯಕರ್ತೆಯರು ಸೇರಿ ಹಲವಾರು ಪೌಷ್ಟಿಕ ಆಹಾರದ ಪ್ರದರ್ಶನವನ್ನು ಏರ್ಪಡಿಸಿದರು ಹಾಗೂ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಲವಾರು ರೀತಿಯ ರಂಗೋಲಿಗಳನ್ನು ಬಿಡಿಸಿದರು. ಈ ವೇಳೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಪನಿರ್ದೇಶಕ ನಟರಾಜು, ನೆಲಮಂಗಲ CDPO ಲತಾ, ಸೋಂಪುರ ಸರ್ಕಲ್ನ ಮೇಲ್ವಿಚಾರಕಿ ಶಾರದಾ ಪೂಜಾರ್, ಹೇಮಾವತಿ ಸೇರಿದಂತೆ ಹಲವಾರು ಅಂಗನವಾಡಿ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ತಗ್ಗಿ ಕುಪ್ಪೆ ಶ್ರೀಧರ್, ಅಮ್ಮುಗು ಟಿವಿ, ನೆಲಮಂಗಲ. ಇತಿಹಾಸ ಪ್ರಸಿದ್ಧ ಗೂಳೂರು ಮಹಾಗಣಪತಿ ಮೂರ್ತಿಯನ್ನು ಬಲಿಪಾಡ್ಯಮಿ ಎಂದು ವಿವಿಧ ಧಾರ್ಮಿಕ ವಿಧಿವಿಧಾನ ಹಾಗೂ ಸಂಪ್ರದಾಯದೊಂದಿಗೆ ಪ್ರತಿಷ್ಠಾಪಿಸಿದ್ದು, 1 ತಿಂಗಳ ಕಾಲ ಭಕ್ತರಿಗೆ ಬೃಹತ್ ಗಣೇಶ ಮೂರ್ತಿಯ ದರ್ಶನ ಭಾಗ್ಯ ದೊರೆಯಲಿದೆ. ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಗೂಳೂರು ಮಹಾಗಣಪತಿಯನ್ನು ಕಾರ್ತಿಕ ಮಾಸದಲ್ಲಿ 1 ತಿಂಗಳ ಕಾಲ ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ವಿಶೇಷ ಪೂಜಾ ಕೈಂಕರ್ಯಗಳೊಂದಿಗೆ ಭಕ್ತರ ದರ್ಶನಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಬಲಿಪಾಡ್ಯಮಿ ದಿನದಂದು ಗಣೇಶ ಮೂರ್ತಿಗೆ ವಿಶೇಷ ಪೂಜೆಯೊಂದಿಗೆ ಕಣ್ಣು ಧಾರಣೆ ಮಾಡಲಾಯಿತು. ನಿನ್ನೆಯಿಂದ ಆರಂಭವಾಗಿರುವ ಗಣೇಶ ಮೂರ್ತಿಯ ವಿಶೇಷ ಪೂಜಾ ಕೈಂಕರ್ಯ ಇನ್ನು 1 ತಿಂಗಳ ಕಾಲ ಪ್ರತಿನಿತ್ಯ ನೆರವೇರಲಿದೆ. ಈ ಬೃಹತ್ ಗಣೇಶ ಮೂರ್ತಿಗೆ ವಿಶೇಷ ಐತಿಹ್ಯವಿದ್ದು, 1 ತಿಂಗಳ ಕಾಲ ಗ್ರಾಮದ ಪ್ರತಿಯೊಂದು ಮನೆಯವರು ನಿತ್ಯ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಭಕ್ತಿ ಸಮರ್ಪಿಸುವರು. ಪ್ರತಿದಿನ ರಾತ್ರಿ 9 ಗಂಟೆಗೆ ಮಹಾಮಂಗಳಾರತಿ ನಡೆಯಲಿದೆ. 18 ಕೋಮಿನವರು ಗೂಳೂರು ಗಣಪನಿಗೆ ವಿವಿಧ ಸೇವೆ ಸಲ್ಲಿಸಲಿದ್ದಾರೆ. ಗಣೇಶ ಚೌತಿ ಸಂದರ್ಭದ ಬದಲು ಕಾರ್ತಿಕ ಮಾಸದಲ್ಲಿ ಗೂಳೂರಿನಲ್ಲಿ ಗಣೇಶ ಉತ್ಸವ ನಡೆಯುವುದು ವಿಶೇಷವೆನಿಸಿದೆ. ಗಣೇಶ ಚೌತಿಯಂದು ಗಣೇಶ ಮೂರ್ತಿ ನಿರ್ಮಾಣ ಆರಂಭವಾಗಲಿದ್ದು, ಆಯುಧ ಪೂಜೆ ವಿಜಯದಶಮಿ ಹೊತ್ತಿಗೆ ಮೂರ್ತಿ 1 ಆಕಾರಕ್ಕೆ ಬರಲಿದ್ದು, ಆ ಸಂದರ್ಭದಲ್ಲಿ ಅದರ ನಾಭಿಯೊಳಗೆ ಚಿಕ್ಕ ಗಣಪತಿ ಕೂರಿಸಲಾಗುವುದು. ಕಾರ್ತಿಕ ಪಾಡ್ಯ ಪ್ರಾರಂಭವಾಗುವ ವೇಳೆಗೆ ಸರ್ವಾಲಂಕಾರ ಭೂಷಿತನಾಗಿ ರೂಪುಗೊಂಡು ಬಲಿಪಾಡ್ಯಮಿಯಿಂದ ಭಕ್ತರಿಗೆ ದರ್ಶನ ಭಾಗ್ಯ ಪ್ರಾಪ್ತಿಯಾಗುತ್ತಿದೆ. ಸತತ 1 ತಿಂಗಳ ಕಾಲ ಭಕ್ತರಿಗೆ ದರ್ಶನ ನೀಡುವ ಗೂಳೂರು ಗಣೇಶ ಮೂರ್ತಿಯ ಜಾತ್ರಾ ಮಹೋತ್ಸವವನ್ನು ಪದ್ಧತಿ ಪ್ರಕಾರ ಅಮಾವಾಸ್ಯೆಯಾದ 3 ದಿನದ ನಂತರ, ಅಂದರೆ December 11 ಮತ್ತು 12ರಂದು ಗೂಳೂರು ಗಣೇಶ ಜಾತ್ರಾ ಮಹೋತ್ಸವ ನಡೆಯಲಿದೆ ಅಂತ ಗೂಳೂರು ಶ್ರೀ ಮಹಾಗಣಪತಿ ಭಕ್ತ ಮಂಡಳಿ ಅಧ್ಯಕ್ಷ GS ಶಿವಕುಮಾರ್ ತಿಳಿಸಿದರು. ನಾನು ಗೂಳೂರು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಶ್ರೀ ಮಹಾಗಣಪತಿ ಭಕ್ತ ಮಂಡಳಿ ಗೂಳೂರು ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ, ಇಡೀ ದೇಶದಲ್ಲೇ ಮತ್ತು ನಮ್ಮ ರಾಜ್ಯದಲ್ಲಿ ಇದೊಂದು ವಿಶೇಷವಾದ ಗಣಪತಿಯ ಪ್ರತಿಷ್ಠಾಪನೆಯನ್ನು ನಾವು ಪ್ರತಿ ವರ್ಷ ಕೂಡ ಸುಮಾರು 400-500 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಇದರ ವಿಶಿಷ್ಟತೆ ಏನಂತಂದರೆ, ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕು ಊರುಗಳಲ್ಲಿ ಗಣಪತಿಯ ಪ್ರತಿಷ್ಠಾಪನೆಯನ್ನು ಗಣಪತಿಯ ಹಬ್ಬದ ದಿವಸ ಮಾಡಿ ಪೂಜಾ ಕೈಂಕರ್ಯ ಮಾಡಿ ಗಣಪತಿಯನ್ನು ವಿಸರ್ಜನೆ ಮಾಡ್ತಾರೆ. ಆದರೆ ಗೂಳೂರು ಗಣಪತಿಯನ್ನು ನಾವು ಗಣಪತಿ ಹಬ್ಬದ ದಿವಸ ಊರಿನ 18 ಕೋಮಿನ ಜನಾಂಗದವರು ಸೇರಿ ವಾದ್ಯಗೋಷ್ಠಿಯೊಂದಿಗೆ ಗೂಳೂರಿನ ಕೆರೆಗೆ ಪೂಜಾ ಕೈಂಕರ್ಯಗಳನ್ನ ಮಾಡಿ ಅಲ್ಲಿಂದ ಮಣ್ಣನ್ನು ತಂದು ಅವತ್ತಿನಿಂದನೂ ಕೂಡ ಸುಮಾರು 1.5 ತಿಂಗಳು ಈ ಗಣಪತಿಯ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಕಾರ್ಯಗಳನ್ನ ಮಾಡಿ ದೀಪಾವಳಿ ಹಬ್ಬದ ದಿವಸವೊಂದು ಇದನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ಪ್ರತಿಷ್ಠಾಪನೆ ಮಾಡಿದ ನಂತರ ಪ್ರತಿನಿತ್ಯ ರಾತ್ರಿ 9 ಗಂಟೆಗೆ ಮಹಾಮಂಗಳಾರತಿ ಊರಿನ ಎಲ್ಲ ಕೊಮ್ಮನವರು ಸೇರಿ ಮಹಾಮಂಗಳಾರತಿಯನ್ನು ಮಾಡಿ ನಂತರ ಪ್ರತಿನಿತ್ಯನೂ ಕೂಡ ಹಲವಾರು ರೀತಿಯ ಪೂಜಾ ಕೈಂಕರ್ಯಗಳನ್ನ ಮಾಡಿ ಒಂದು ಈ ಪದ್ಧತಿಯ ಪ್ರಕಾರ 1 ತಿಂಗಳ ಮೇಲೆ 3 ದಿವಸ ಅಂದರೆ ಅಮಾವಾಸ್ಯೆಯಾದ 3 ದಿವಸಕ್ಕೆ ಈ ಒಂದು ಗಣಪತಿ ವಿಸರ್ಜನೆ
ಮಾಡಬೇಕು ಅನ್ನೋ ಒಂದು ಪ್ರತೀತಿ ಇದ್ದು ಅದರಂತೆ ಕೂಡ ನಾವು ಡಿಸೆಂಬರ್ 11 ಶನಿವಾರ ಮತ್ತು ಡಿಸೆಂಬರ್ 12 ಭಾನುವಾರ ಈ ಒಂದು ಗಣಪತಿಯ ಜಾತ್ರೆಯನ್ನು ಹಮ್ಮಿಕೊಂಡು ಅವತ್ತು ಸುಮಾರು ರಾತ್ರಿ ಶನಿವಾರ ರಾತ್ರಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಗೂಳೂರಿನ ರಾಜಬೀದಿನಲ್ಲಿ ಮೆರವಣಿಗೆ ಮಾಡ್ತಾ ಮತ್ತೆ ಭಾನುವಾರವೂ ಕೂಡ ಸುಮಾರು 1 ಗಂಟೆಗೆ ಪ್ರಾರಂಭವಾಗಿ 5 ಗಂಟೆಗೆ ಒಂದು ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತಾದಿಗಳು ಬಂದು ಈ ಒಂದು ನಮ್ಮ ಗಣಪತಿಯನ್ನು ದರ್ಶನ ಮಾಡಿ ಲಕ್ಷಾಂತರ ಜನ ದರ್ಶನ ಮಾಡಿ ಅದಕ್ಕೆ ಸಹಕಾರ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಕೂಡ ಈ ಒಂದು ನಮ್ಮ ಈ ಗಣಪತಿಯ ಒಂದು ವಿಷಯದಲ್ಲಿ ಯಾವುದೇ ಒಂದು ರಾಜಕೀಯ ಕೂಡ ನಾವು ಬೆರೆಸ್ತಲೇ ಪ್ರತಿಯೊಂದು ಕೋಮಿನ ಜನಾಂಗದವರು ಸೇರಿ ಒಗ್ಗಟ್ಟಾಗಿ ಈ ಒಂದು ಗಣಪತಿಯನ್ನು ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ದೇವೆ ಎಲ್ಲರೂ ಕೂಡ ಸಹಕಾರ ಕೊಡೋದಕ್ಕೆ ನಾವು ಮನವಿ ಮಾಡ್ತಾ ಈ ಒಂದು ಭಕ್ತ ಮಂಡಳಿಯ ಪರವಾಗಿ ಮನವಿ ಮಾಡ್ತೀನಿ ಡಿಸೆಂಬರ್ 11 ರಾತ್ರಿ 18 ಕೋಮಿನ ಜನರ ಸಮ್ಮುಖದಲ್ಲಿ ಗಣೇಶ ಮೂರ್ತಿಯನ್ನು ದೇವಾಲಯದಿಂದ ಹೊರತಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಗುವುದು ಡಿಸೆಂಬರ್ 12 ಸಂಜೆ 5 ಗಂಟೆ ನಂತರ ಗೂಳೂರು ಕೆರೆಯಲ್ಲಿ ವೈಭವಯುತವಾಗಿ ವಿಸರ್ಜಿಸಲಾಗುವುದು ಅಂತ ಅವರು ಹೇಳಿದರು ಕ್ಯಾಮ್ರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್ ಅಮೋಘ ಟಿವಿ ತುಮಕೂರು ವಿಧಾನ ಪರಿಷತ್ ಚುನಾವಣೆ ದಿನಾಂಕ ಘೋಷಣೆಯಾದ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಾಲಿಕೆಯ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಹೋಮ ಹವನ ಹಮ್ಮಿಕೊಳ್ಳಲಾಗಿತ್ತು ವಿಧಾನ ಪರಿಷತ್ ಚುನಾವಣೆ ದಿನಾಂಕ ಘೋಷಣೆಯಾದ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಾಲಿಕೆಯ ನೂತನ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಹೋಮ ಹವನವನ್ನು ಹಮ್ಮಿಕೊಳ್ಳಲಾಗಿತ್ತು ತುಮಕೂರಿನ ಮಹಾನಗರ ಪಾಲಿಕೆಯ ಆಡಳಿತಾತ್ಮಕ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಬುಧವಾರದಂದು ಹಮ್ಮಿಕೊಳ್ಳಲಾಗಿತ್ತು ಇದಕ್ಕಾಗಿ ಪಾಲಿಕೆಯು ಎಲ್ಲ ರೀತಿಯಲ್ಲೂ ಸಿದ್ಧತೆಗಳನ್ನು ಕೈಗೊಂಡಿತ್ತು ಮಂಗಳವಾರ ಸಂಜೆ ವಿಧಾನ ಪರಿಷತ್ ಚುನಾವಣಾ ದಿನಾಂಕವನ್ನು ಘೋಷಣೆಯಾದ ಹಿನ್ನೆಲೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಕೊನೆಗಳಿಗೆಯಲ್ಲಿ ರದ್ದುಗೊಳಿಸಲಾಯಿತು ಈ ಮುನ್ನ ನಿಗದಿಯಾಗಿದ್ದರಿಂದ ನೂತನ ಕಚೇರಿಯಲ್ಲಿ ಆಯುಕ್ತರಾದಿಯಾಗಿ ಅಧಿಕಾರಿಗಳ ಸಮ್ಮುಖದಲ್ಲೇ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು 8 ಕೋಟಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾದ ಆಡಳಿತಾತ್ಮಕ ಕಚೇರಿಯನ್ನು ಕಳೆದ 3 ವರ್ಷಗಳಿಂದ ಕಟ್ಟಲಾಗುತ್ತಿದ್ದು ಪಾಲಿಕೆಯ ಎಲ್ಲ ವಿಭಾಗಗಳು ಒಂದೇ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಲಿದೆ ಅಂತ ಆಯುಕ್ತೆ ರೇಣುಕಾರ ಅವರು ತಿಳಿಸಿದರು ಮಹಾನಗರ ಪಾಲಿಕೆಯ ಕಚೇರಿ ಉದ್ಘಾಟನೆ ನಾವು ನವೆಂಬರ್ 10 ಇಟ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಯಾಕೆಂದರೆ ಇದು 2015 ಆಫೀಸ್ ಕಚೇರಿ ಕಟ್ಟಡ ಸ್ಟಾರ್ಟ್ ಆಗಿತ್ತು ಆದರೆ ಅನುದಾನ ಕೊರತೆ ಮತ್ತು ವರ್ಕ್ ಡಿಲೇಯಿಂದ ಈ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗಿದೆ ಕಾಮಗಾರಿ ಅದು ನಮಗೆ ಕಾರ್ಪೊರೇಷನ್ಗೆ ಆಫೀಸ್ ಕಚೇರಿ ನೆಸೆಸಿಟಿ ಇತ್ತು ಯಾಕೆಂದರೆ ಇಂಜಿನಿಯರಿಂಗ್ ಒಂದು ಸೆಕ್ಷನ್ನು ರೆವಿನ್ಯೂ ಸೆಕ್ಷನ್ನು ಮತ್ತು ಹೆಲ್ತ್ ಸೆಕ್ಷನ್ನು ಅಡ್ಮಿನಿಸ್ಟ್ರೇಷನು ಮತ್ತು ನಲ್ಮು ಈ ಥರ ಬೇರೆ ಬೇರೆ ಕಡೆಯಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಪಬ್ಲಿಕ್ಕು ಇಲ್ಲಿ ಎಲ್ಲಿದೆ ಅಂತ ಇಲ್ಲಿ ಅಲ್ಲಿ ಓಡಾಡಿಕೊಂಡು ತುಂಬ ಪಬ್ಲಿಕ್ಕು ಕೂಡ ತೊಂದರೆ ಆಗ್ತಾಯಿತ್ತು ಈ ಒಂದು 10 ನಾವು ಮಾನ್ಯ ನಮ್ಮ ಸಚಿವರು ನಗರಾಭಿವೃದ್ಧಿ ಸಚಿವರು ಮತ್ತು ಡಿಸ್ಟಿಕ್ ಮಿನಿಸ್ಟರ್ ಸರ್ದು ಡೇಟ್ ತೊಗೊಂಡು ಎಮ್ ಎಲ್ ಎ ಸರು ಎಂ ಪಿ ಸರ್ ಎಲ್ಲ ಡೇಟ್ ತೊಗೊಂಡು ನಾವು ಮಾಡಿದ್ವಿ ಅದೇ ಕೋಡ್ ಆಫ್ ಕಂಡಕ್ಟ್ ಎಮ್ ಎಲ್ ಸಿ ಅವ್ರದ್ದು ನೆನ್ನೆ ಬಂತು ಡಿಕ್ಲೇರ್ ಆಯಿತು ಅದಕ್ಕೆ ನಾವು ಉದ್ಘಾಟನೆ ಒಂದು ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಆದರೆ ಪೂಜೆ ಒಂದು ಆಲ್ರೆಡಿ ಪೂಜೆ ಕಾರ್ಯಕ್ರಮದಲ್ಲಿ ಹೂವಿನ ಡೆಕೋರೇಷನ್ಸು ಎಲ್ಲ ಕಾರ್ಯಕ್ರಮವನ್ನು ಸ್ಟಾರ್ಟ್ ಆಗಿರೋದ್ರಿಂದ ಎಲೆಕ್ಟೆಡ್ ಬಾಡಿ ಹೊರತುಪಡಿಸಿ ಡಿಸೆಂಬರ್ 10 ನಂತರ ಅಧಿಕೃತವಾಗಿ ಉದ್ಘಾಟನೆ ನಡೆಸಿ ಆನಂತರ ನೂತನ ಕಟ್ಟಡಕ್ಕೆ ಕಚೇರಿಯನ್ನು ಸ್ಥಳಾಂತರಿಸಲಾಗುವುದು ಅಂತ ಆಯುಕ್ತರು ಹೇಳಿದರು ಕ್ಯಾಮ್ರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಘ ಟಿವಿ ತುಮಕೂರು ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ಸುರಿದ ಧಾರಾಕಾರ ಅತಿಯಾದ ಮಳೆಯಿಂದಾಗಿ ಮೀನುಗಾರರ ಕುಟುಂಬಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿಕೊಂಡಿವೆ ಈ ಕುರಿತು ಒಂದು ಸ್ಪೆಷಲ್ ಸ್ಟೋರಿ ಇದೆ ನೋಡ್ಕೊಂಡು ಬನ್ನಿ ಕೋವಿಡ್ನಿಂದ ತತ್ತರಿಸಿದ್ದ ಜನತೆ ಈಗ ಅದರಿಂದ ಹೊರಬಂದು ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ಬರಡು ಜಿಲ್ಲೆಗಳ ಪಟ್ಟಿಯಲ್ಲಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ಬೆಂಗಳೂರಿನ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಹೆಚ್ಎನ್ ವ್ಯಾಲಿ ಮೂಲಕ ಹರಿಸಲಾಗಿತ್ತು ಕೆರೆಗಳಿಗೆ ನೀರು ತುಂಬಿದ ಪರಿಣಾಮ ಸಣ್ಣ ನೀರಾವರಿ ಹಾಗೂ ಮೀನುಗಾರಿಕೆ ಇಲಾಖೆ ಅಮಾನಿ ಗೋಪಾಲಕೃಷ್ಣ ಕೆರೆ ದಿಬ್ಬೂರು ಕೆರೆ ಕಂದವಾರ ಕೆರೆಗಳಲ್ಲಿ ಲಕ್ಷಾಂತರ ರೂಪಾಯಿ ಟೆಂಡರ್ ಕರೆದು ಮೀನು ಸಾಕಾಣಿಕೆ ಅವಕಾಶ ನೀಡಿತು ಟೆಂಡರ್ ಕರೆದು ಬಂಡವಾಳ ಹಾಕಿ ಮೀನು ಸಾಕಣೆ ಮಾಡುತ್ತಿದ್ದ ಮೀನುಗಾರರಿಗೆ ಇತ್ತೀಚೆಗೆ ಭಾರೀ ಸುರಿದ ಮಳೆಯಿಂದಾಗಿ ತಮ್ಮ ಬದುಕನ್ನೇ ಕಸಿದುಕೊಂಡಿದೆ ಅತಿಯಾದ ಮಳೆಯಿಂದಾಗಿ ಕೆರೆಗೆ ಹರಿದು ಬಂದ ಅಧಿಕ ನೀರು ಕೆರೆಗಳು ತುಂಬಿ ಕೂಡಿ ಹೋಗಿ ಕೆರೆಯಲ್ಲಿ ಸಾಕಿದ ಮೀನುಗಳು ನೀರಿನಲ್ಲಿ ಹರಿದುಕೊಂಡು ಹೋಗಿವೆ ಇತ್ತ ಮೀನು ಸಾಕಾಣಿಕೆಯನ್ನೇ ನಂಬಿಕೊಂಡಿದ್ದ ಮೀನುಗಾರರು ಕೆರೆಯಲ್ಲಿ ಮೀನು ಇಲ್ಲದೆ ತಲೆ ಮೇಲೆ ಕೈಯಿಟ್ಟು ಕೂರುವಂತಾಗಿದೆ ಕೆರೆಯ ದಡದಲ್ಲಿದ್ದ ತೆಪ್ಪಗಳು ಹಾಗೂ ಕೆರೆಯಲ್ಲಿ ಮೀನುಗಳಾಗಿ ಬೀಸಿದ್ದ ಬಲೆಗಳು ನಾಶವಾಗಿದ್ದು ಮೀನುಗಾರರು ಕಂಗಾಲಾಗಿದ್ದಾರೆ ಅತಿಯಾದ ಮಳೆಯಿಂದಾಗಿ ತತ್ತರಿಸಿರುವ ಮೀನುಗಾರರ ಕುಟುಂಬಗಳು ಸರ್ಕಾರದ ಪರಿಹಾರಕ್ಕಾಗಿ ಕಾಯುತ್ತಿದ್ದು ಮೀನುಗಾರಿಕೆ ಇಲಾಖೆ ವತಿಯಿಂದ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ
ಇನ್ನು ಮೀನುಗಾರರಾದ ಶಂಕರ್ ಮಾತನಾಡಿ, ಬಂಡವಾಳ ಹಾಕಿ ಮೀನು ಸಾಕಾಣಿಕೆ ಮಾಡುತ್ತಿದ್ದ ನಮಗೆ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಕೆರೆಯಲ್ಲಿದ್ದ ಮೀನುಗಳೆಲ್ಲ ಕೊಚ್ಚಿ ಹೋಗಿವೆ. ನಮ್ಮ ತೆಪ್ಪಗಳು ಬಲೆಗಳು ನಾಶವಾಗಿದ್ದು ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದೇವೆ. ಸರ್ಕಾರವಾದರೂ ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ಪರಿಹಾರ ನೀಡಬೇಕು ಅಂತ ಮನವಿ ಮಾಡಿದರು. ಬಳ್ಳಾಪುರದಲ್ಲಿ ಭಾರಿ ಮಳೆ ಬಂದು ನಮಗೆ ಕೆರೆಗಳಿಗೆ ಭಾರಿ ನೀರು ಬಂದಿರೋದಕ್ಕೋಸ್ಕರವಾಗಿ ಭಾರಿ ನಮಗೆ ನಷ್ಟ ಆಗಿದೆ. ಇದರಲ್ಲಿರೋ ಮೀನೆಲ್ಲ ಗೋಪಾಲಕೃಷ್ಣ ಅಂಬಾನಿ ಕೆರೆಯಲ್ಲಿರೋ ಮೀನೆಲ್ಲ ಆಚೆಗಡೆಗೆ ಹತ್ತೋಗಿದೆ. ಭಾರಿ ನಷ್ಟ ಉಂಟಾಗಿದೆ. ನಮಗೆ ಸರ್ಕಾರದಿಂದ ಏನೇನಪ್ಪ ಅದರಲ್ಲಿ ಫಲಿತಾಂಶ ಏನಾನ ಕೊಡಬೇಕೆಂದು ನಾವು ಇವಾಗ ಸ್ವಲ್ಪ ಇದು ಮಾಡ್ತಾ ಇದ್ದೀವಿ. ನಷ್ಟ ಆಗಿದೆ ನಮಗೆ, ಭಾರಿ ಮೀನು ಎಲ್ಲ ಆಚೆ ಹೋಗಿ ನಷ್ಟ ಆಗಿ ನಮ್ಮ ಬಲೆ ಬೋಟುಗಳೆಲ್ಲ ನಾಶ ಆಗಿದೆ. ನಮಗೆ ಅದಕ್ಕೆ ಸರ್ಕಾರದಿಂದ ಏನನ್ನ ನಮಗೆ ಸಹಾಯಧನ ಕೊಡಬೇಕೆಂದು ನಾವು ಇವಾಗ ಮನವಿ ಮಾಡಿಕೊಳ್ತಾ ಇದ್ದೀವಿ. ಅದರಲ್ಲಿ ಬಂದು ಈ ಗೋಪಾಲಕೃಷ್ಣ ಅಮಾನಿ ಕೆರೆದು ಮುಂಚೆ ಕೆರೆ ತುಂಬಿರಲಿಲ್ಲ, ಸ್ವಲ್ಪ ಮಟ್ಟಿಗೆ ನೀರಿತ್ತು. ಈ ಮಳೆ ಬಂದಿರೋ ಕಾರಣದಿಂದ ಏನಾಯಿತು, ಇವಾಗ ಇರೋ ಮರಿ ಎಲ್ಲ ಆಚೆಗೆ ಹತ್ತೋಗ್ಬಿಟ್ಟು ಒಂದು 7-8 ಟನ್ನು ಲಾಸ್ ಆಗಿದೆ ನಮಗೆ. ಅದಕ್ಕೋಸ್ಕರ ನಮಗೆ ನಮ್ಮ ಮೀನುಗಾರಿಕೆ ಇಲಾಖೆಯಿಂದ ಏನನ್ನ ನಮಗೆ ಪರಿಹಾರ ಧನ ಕೊಡಬೇಕೆಂದು ನಾವು ಇವಾಗ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಕಂದುವಾರ ಅಮಾನಿ ಕೆರೆದು ಆ ಥರನೇ ನಾಶ ಆಗಿದೆ. ಅಲ್ಲೂ ಒಂದು 7-8 ಟನ್ನು ನಾಶ ಆಗಿ ಹೋಗ್ಬಿಟ್ಟಿದೆ. ಈ ಥರ ದಿಬ್ಬೂರ್ದು ಈ ಥರ ಆ ಕೆರೆದೂ ಈ ಥರನೇ ನಾಶ ಆಗಿದೆ. ಸುಮಾರು ಅಂದರೆ ಒಂದು 6-7 ಟನ್ನು ಅದರಲ್ಲೂ ಹೋಗಿದೆ. ನಮ್ಮ 3 ಕೆರೆಯಲ್ಲೂ ಭಾರಿ ನಷ್ಟ ಉಂಟಾಗಿದೆ ನಮಗೆ. ಆದ್ದರಿಂದ ನಮ್ಮ ಸರ್ಕಾರದಿಂದ ಏನೋ ಸಹಾಯ ಮಾಡಬೇಕೆಂದು ನಾವು ಕೇಳ್ಕೊಳ್ತಾ ಇದ್ದೀವಿ. ಎಷ್ಟು ಕುಟುಂಬಗಳಿದ್ದೀರಾ ನೀವು? ಸರ್, ನಾವೊಂದು 20 ಕುಟುಂಬ ಇದ್ದೀವಿ ಸರ್. ನಾವು 20 ಕುಟುಂಬದವ್ರು ಇದ್ದೀವಿ. ಈ ಕೆರೆಗಳು ಮಾಡ್ಕೊಂಡು ಟೆಂಡರ್ ಮಾಡಿಕೊಂಡು ಇದರಲ್ಲಿ ನಾವು ನಾಶ ಆಗೋಗಿದ್ದೀವಿ. 5 ವರ್ಷದಿಂದ ಮಳೆ ಇಲ್ಲ, ಏನೆಲ್ಲ ಬಂಜಿ ಭೂಮಿ ಆಗಿತ್ತು ಕೆರೆಗಳು. ಎನ್ ಸತೀಶ್, ಅಮಗು ಟಿವಿ, ಚಿಕ್ಕಬಳ್ಳಾಪುರ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.